1591ರಲ್ಲಿ ಮೊಹಮ್ಮದ್ ಕುಲ್ ಕುತುಬ್ ಶಾ ಅನ್ನೋರು ಈ ಜಾಗನ ಸೃಷ್ಟಿ ಮಾಡ್ತಾರೆ, ಇದನ್ನು ಕಟ್ಟಿಸ್ತಾರೆ. ಕಟ್ಟಿಸೋ ಉದ್ದೇಶ ಏನು ಅಂತಂದರೆ, ಹೈದರಾಬಾದ್ ಹೈದರಾಬಾದ್ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಹೈದರಾಬಾದಲ್ಲಿ ಒಂದಾನೊಂದು ಟೈಮಲ್ಲಿ ಪ್ಲೇಗ್ ಅನ್ನೋ ರೋಗ ಬರ್ತಾ ಇರುತ್ತೆ. ಸೊ ಆ ಪ್ಲೇಗ್ ಅನ್ನೋ ರೋಗ ಬಂದಾಗ ಅದು ಹೋಗ್ತಾ ಇರಲ್ಲ. ಸೊ ಇವರು ಮೊಹಮ್ಮದ್ ಕುಲ್ ಕುತುಬ್ ಶಾ ಅವ್ರು ಏನು ಮಾಡ್ತಾರೆ, ಆ ಪ್ಲೇಗ್ ಅನ್ನೋ ರೋಗ ಹೋದರೆ ನನ್ನ ಕಡೆಯಿಂದ ಟೆಂಪಲ್ಲು ಅಥವಾ ಯಾವುದೋ ಒಂದು ಮಂದಿರ ಥರ ಕಟ್ಟಿಸ್ತೀನಿ ಅಂತ ಒಂದು ಮಾತು ಕೊಡ್ತಾರೆ. ಸೊ ಯಾವಾಗ ಪ್ಲೇಗ್ ಅನ್ನೋ ರೋಗ ಹೋಗುತ್ತೆ ಅದು ಹೋದ್ಮೇಲೆ ಈ ಒಂದು ಮಂದಿರನ ಕಟ್ಟಿಸ್ತಾರೆ. ಆ ಕಟ್ಸಿರ್ತಕ್ಕಂಥ ಮಂದಿರನೇ ಚಾರ್ಮಿನಾರ್. ಪರಿಚಯವಾದ ದಿನಗಳು ಕಳೆದು ಹೋದ ಶಿಕ್ಷಣಗಳು ಚಾರ್ಮಿನಾರ್ ಸಿಗುತ್ತೆ. ಅದ್ರ ಮುಂದ್ಗಡೆ ನಿಮ್ಗೆಲ್ಲ ಮಾರ್ಕೆಟ್ ತರ ಸಿಗುತ್ತೆ, ನಿಮ್ಗೆ ಶೇರ್ ಮಾರ್ಕೆಟ್ ಅದೆಲ್ಲ ಇರುತ್ತಲ್ಲ. ಸೊ ಅದೇ ತರ ಮಾರ್ಕೆಟ್ಗಳೆಲ್ಲ ಇರುತ್ತೆ. ಏನ್ ಸ್ಪಾಟ್ ಆಗಿದ್ಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟಿಯೇನೋ. ಇದರ ಹೈಟ್ ಹೇಳಿ ಎಷ್ಟಿದೆ? ಗರಿಷ್ಠ ಎತ್ತರ 56, 184 ಅಡಿ ಎತ್ತರ ಅಷ್ಟಿದೆ. ಓಕೆ. ಇದು ಭಾರತದ ಹೈದರಾಬಾದ್ ತೆಲಂಗಾಣ ರಾಜ್ಯದಲ್ಲಿದೆ. ಇದನ್ನ ಸ್ಥಾಪಕ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಹಿಸ್ಟ್ರಿ ಎಲ್ಲರೂ ಸಾಮಾನ್ಯ ಓದಿರ್ತೀರ, ಮೊಹಮ್ಮದ್ ಕೋಲಿ ಕುತುಬ್ ಶಾ ಅಂತ. ಓಕೆ. ಇದರ ಶೈಲಿ ಗ್ರಾನೈಟ್ ಸುಣ್ಣದ ಕಲ್ಲು ಆಕಾರದಲ್ಲಿದೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾನೆ ರಾಜ. ಓಕೆ. ಯಾವಾಗ ಕಟ್ಟಿದ್ರು? 1591ರಲ್ಲಿ. ಅಂತ ಅದ ಅವನ್ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡ ಕಲ. 1591ರಲ್ಲಿ ಕಟ್ಟಿರತಕ್ಕಂಥ ಈ ಚಾರ್ಮಿನಾರ್ನ ಸ್ಟಿಲ್ ಇವಾಗಲೂ ಹೆಂಗೆ ಕಾಪಾಡ್ಕೊಂಬಂದಿದ್ದಾರೆ ಅಂದರೆ, ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದಾರೆ. ಸಖತ್ತಾಗಿದೆ. 425 ಇಯರ್ಸ್ ಆಗಿದೆ ಇವಾಗ ಇದಕ್ಕೆ. ಸೊ ಆ ಚಾರ್ಮಿನಾರ್ನ ನೋಡೋಕಂತ ಬಂದಿದ್ದೀವಿ. ಸೊ ಒಳಗಡೆ ಹೆಂಗಿದೆ ಏನಿದೆ ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ. ಸರ್, ಈ ಜಾಗಕ್ಕೆ ಚಾರ್ಮಿನಾರ್ ಅಂತ ಕರೆಯೋದ್ರ ಉದ್ದೇಶ ಏನು? ಹೆಂಗೆ ಏನು ಅಂತ ಗೊತ್ತಿಲ್ಲ. ನಮ್ಮ ತಾಯಿ ಸತ್ತೋಗುವೆ. ನಾಲ್ಕು ಇದೆಯಲ್ಲ ಚಾರ್ಮಿನಾರ್, ನಮ್ದು ಗೋಲ್ ಗುಂಬಜ್ ಇದೆಯಲ್ಲ, ಸೇಮ್ ಅದೇ ತರಾನೇ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಚಾರ್ಮಿನಾರ್ ಅಂತ ಅನ್ನೋದು. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಸೊ ನಾಲ್ಕು ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, 1, 2, 3, 4 ಹಿಂದ್ಗಡೆ. ಸೊ ಅದು ನಾಲ್ಕು ಸೇರಿ ಚಾರ್ ಮಿನಾರ್ ಅಂತಾನೇ ಕರೀತಾರೆ. ಸೊ ಇದನ್ನ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಟಿಕೆಟ್ ತಗೋಬೇಕಾಗುತ್ತೆ, ಟಿಕೆಟ್ ಎಷ್ಟು ಏನು ಎತ್ತಲ್ಲ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಒಳಗಡೆ ಹೋಗ್ಬಿಟ್ಟು ಚಾರ್ ಮಿನಾರ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಗೈಸ್, ಹೋಗೋಣ, ಬನ್ನಿ ಒಳಗಡೆ ಹೋಗೋಣ. ಇವಾಗ ಟಿಕೆಟ್ ತಗೊಂಡು ಕೊಡ್ತಾ ಇದೀವಿ ನಮ್ಮ ಬಾಯ್ಸ್ಗಳು. ಬರ್ರೋ ಬೇಗ ಬರ್ರೋ, ಬಿಸಿಲು ಬೇರೆ ಹೊಡಿತೈತೆ. ಎಷ್ಟಿದೆ ಬಿಸಿಲು ಹೇಳು? 34-35 ಹೊಡಿತೈತೆ ಗುರು ಬಿಸಿಲು. ಹೂಡಿ ಬೇರೆ ಹಾಕ್ಬಿಟ್ಟಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ, ನಮ್ಮ ಕನ್ನಡ ಗುರು ನೋಡು, ಇದನ್ನು ಹಾಕ್ಬೇಕು, ಇದು ಕಾಣಿಸ್ಲೇಬೇಕು. ಬೇರೆ ಸ್ಟೇಟಿಗೆ ಬಂದಾಗ, ನಮ್ಮ ಸ್ಟೇಟಲ್ಲಿ ಇದ್ದಾಗ ಓಕೆ ಹಾಕೋದು ಸೆಕೆಂಡ್ರಿ, ಬಟ್ ಬೇರೆ ಸ್ಟೇಟಿಗೆ ಬಂದಾಗ ಇದನ್ನು ಹಾಕೋದೆ ಒಂದು ಖುಷಿನೇ ಬೇರೆ. ಟಿಕೆಟ್ ಎಂಟ್ರಿಗೇನೆ ಬ್ಯಾಗ್ಸ್ ಅಲ್ಲ ಇಲ್ಲ, ಸೆಲ್ಫ್ ಸ್ಟಿಕ್ ಅಲ್ಲ ಇಲ್ಲ, ಇದೆಲ್ಲ ಹೇಳ್ಬಿಟ್ರು ಗುರು. ಸೊ ಇವಾಗ ಏನು ಮಾಡ್ಬೇಕಂತಂದರೆ, ಲಾಕರ್ಗಳು ಸಿಗ್ತಾವಂತೆ ಅದರ ಅಪೋಸಿಟ. ಸೊ ಇಲ್ಲಿ ಲಾಕರ್ ಸಿಕ್ಕಿದೆ. ಓ ಏನೋ ಹಿಂಗೆ ಇಕ್ಕವ್ರು ಲಾಕರು, ಅನ್ನವತ್ತ ಲಾಕರ್ ಕಣ ಇವು. ಇದು ಲಾಕರ್ ಬರು, ಸೇಫ್ ಹಾಕೋರು ನೋಡಿ. ಸೊ ಅಲ್ಲಿಂದ ಟಿಕೆಟ್ ಕೊಟ್ಬಿಟ್ಟು ಒಳಗೆ ಎಂಟ್ರಿ ಇದೆ. ಸ್ಟೇರ್ಸ್ಗಳು ನೋಡಿ, ಇಷ್ಟಿಷ್ಟೇ ಇಷ್ಟಿಷ್ಟೇ ಇದ್ದಾವೆ. ನಿಧಾನ ಕಣ ಬರೋ, ಇಷ್ಟೇ ಜಾಗದಲ್ಲಿ ಅಲ್ವಾ, ಇಷ್ಟೇ ಜಾಗ ಗುರು ನೋಡು, ಇಷ್ಟಿದೆ. ಒಬ್ರು ನಡ್ಕೊಂಡು ಬರೋಷ್ಟು ಅಷ್ಟೇ ಇದೆ. ಓಹ್, ಅವಾಗವಾಗ ಚೂರು ಗಾಳಿ ಆಡಲಿ ಅಂತ ಈ ಥರ ಜಾಗ ಐತೆ, ಬೆಳಗ್ಗೆ ಬರುತ್ತೆ ನೋಡಿಲ್ಲ, ಇಷ್ಟಿದೆ. ಅರೆ ಬೈ, ಎಂಟ್ರಿ ಬಂತು. ಸೊ ಎಂಟ್ರಿ ಆದಮೇಲೆ ಫಸ್ಟ್ ಫ್ಲೋರ್ಗೆ ಮಾತ್ರ ಎಂಟ್ರೆನ್ಸ್ ಇದೆ ಅಂದ್ಕೊಂಡಿದ್ದೀನಿ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇಲ್ಲ. ಮಂಜರಬಾದ್ ಹೋಟೆಲ್ ಮಾಡಿದ್ರು ಅದೇ ಅಲ್ಕ ಕೆಲಸಗಳನ್ನ ಪ್ರೇಮಿಗಳು ಅಂದರೆ ಅಮರ ಪ್ರೇಮಿಗಳು ಹೆಂಗೆ ಕೆತ್ತವ್ರು ನೋಡಿ, ಹೆಂಗೆ ಕೆತ್ತವ್ರು ನೋಡಿ. ಇಲ್ಲಿ ಏನೋ ಹೆಸರಿದ್ದವು, ದೀಪಿಕಾ ಅಂತೆ, ಭಾನು ಅಂತೆ, ಈ ಹೆಸರುಗಳೆಲ್ಲ ನೋಡಿ ಹಿಂಗೆ ಹಾಳು ಮಾಡವ್ರೆ. ಇದನ್ನು ನಾನು ಮಂಜರಬಾದ್ ಹೋಟೆಲ್ ನೋಡಿದ್ದೆ, ಇದೇ ಥರ ಮಾಡಿದ್ರು. ಅಲ್ಲೂ ಹಾಕ್ಕೊಂಡು ರುಬ್ಬಿ ಗೀಚಾಡಿ ಕಲ್ಲ ಕಂಟ್ರೋಲ್ ಹಾಟಲ್ ಕೆತ್ತೋದಕ್ಕೆ ಮುಂಚೆ ಇವ್ರು ಕಲ್ ಮೇಲೆ ಕೆತ್ಬಿಟ್ಟಿದ್ರು. ಸೊ ನಿಮ್ಗೆ ಫಸ್ಟ್ ಫ್ಲೋರ್ ಬಂದ ತಕ್ಷಣ ಔಟ್ಸೈಡ್ ವ್ಯೂ ಮೈನ್ ಎಂಟ್ರೆನ್ಸ್ ಅಲ್ಲಿದೆ ನೋಡಿ, ಅದು ಮಸ್ಜಿದ್ದು, ಒಳ್ಳೆ ಮೆಕ್ಕಾ ಮದೀನಾ ಥರ ಇದೆ ಅದು. ಸೊ ಲೈಕ್ ಅಂದರೆ ಅಲ್ಲಿ ಬಂದು ನಮಾಜ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ಅಲ್ಲೆಲ್ಲ ಪ್ರತಿ ಶುಕ್ರವಾರ ನಮಾಜ್ಗಂತ ತುಂಬ ಜನ ಬರ್ತಾರೆ. ಒಳ್ಳೆ ಪವಿತ್ರ ಸ್ಥಳ ಅದು.
ಅದಾದ್ಮೇಲೆ ಇದನ್ನ ಕಟ್ಟಿರೋ ರೀತಿ ಇದೆಲ್ಲ ನೋಡಿದ್ರೆ ಗುರು, ನಾ ಅನ್ಕೊಂಡಿದ್ದೆ ಈ ಮಾರ್ಬಲ್ಗಳನ್ನ ದೊಡ್ಡ ದೊಡ್ಡದಾಗಿ ದೊಡ್ಡ ದೊಡ್ಡ ಮಾರ್ಬಲ್ಗಳನ್ನ ಡೈರೆಕ್ಟಾಗಿ ಯೂಸ್ ಮಾಡ್ಕೊಂಡಾರ ಅನ್ಕೊಂಡಿದ್ದೆ. ಸೊ ಇವ್ರು ಏನು ಮಾಡಿದಾರೆ ಅಂದರೆ ಎಲ್ಲಾನು ಪುಡಿ ಮಾಡಿದ್ದಾರೆ. ನಮ್ಮ ಕಡೆ ಸುಣ್ಣ ಬರುತ್ತೆ ಗೊತ್ತಾ, ಸೊ ಆ ಥರ ಪ್ರತಿಯೊಂದು ಮಾರ್ಬಲ್ ಆಗಿರ್ಬೋದು, ಗ್ರಾನೈಟು, ಆಮೇಲೆ ಏನೋ ಇನ್ನೊಂದು ಯಾವುದೋ ಯೂಸ್ ಮಾಡಿದ್ದಾರೆ ಪೌಡ್ರ್ ಥರ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿಬಿಟ್ಟು ಇದನ್ನೆಲ್ಲ ಕಟ್ಟಿದ್ದಾರೆ. ಸೊ ಲೈಕ್ ಹಿಂಗೆ ಕೆಬರ್ಬಿಟ್ಟು ಅವ್ರು ಆಲ್ರೆಡಿ, ನಾ ಕೆಬರೋದು ಬೇಡ ತಪ್ಪಾಗುತ್ತೆ. ಸೊ ಇದೆಲ್ಲ ಉಳಿಸ್ಬೇಕು ಅಂತಂದರೆ ನಮ್ಮಂಥವ್ರು ಒಂಚೂರು ಕಮ್ಮಿ ಮಾಡಿದ್ರೇ ಅದು ಉಳ್ಕೊಳ್ಳೋಕೆ ಸಾಧ್ಯ. ಇತಿಹಾಸದಲ್ಲಿ ತುಂಬ ವರ್ಷಗಳು ಉಳ್ಕೋಗುತ್ತೆ. ಸೊ ಇಲ್ಲಿಂದ ನಿಮಗೆ ಒಂದು ವ್ಯೂ ಕಾಣಿಸುತ್ತೆ, ಸರೌಂಡಿಂಗ್ ವ್ಯೂ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಹೋದರೆ ನಿಮಗೆ ಒಳಗಡೆ ಫಸ್ಟ್ ಫ್ಲೋರಿಂದ ಕಾಣಿಸೋ ವ್ಯೂ ಇದು. ನಿಮ್ಮದು ಅದೇ ಎಂಟ್ರೆನ್ಸ್ ಆಗುತ್ತೆ, ಈ ಕಡೆ ಎಕ್ಸಿಟ್ ಆಗುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಈ ಶಿಲ್ಪಕಲೆ ಇಲ್ಲಿ ಕಾಣಿಸುತ್ತೆ ಎದ್ದು. ಚೆನ್ನಾಗಿ ಯೂಸ್ ಮಾಡೋರೆ ಅವಾಗಿಂದನೇ ಈ ಥರನೇ ಕೆತ್ಕೊಂಬಂದಿದ್ದಾರೆ. ಸೊ ಅದೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಸೊ ಸುತ್ತ ಬಂದರೆ ಹಂಗೆ ಸೆಂಟ್ರಿಂದ ಈ ಕಡೆ ಒಂದು ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಹಕ್ಕಿಗಳು ಅವರುಗಳ ವಾಸಸ್ಥಳ ಆಗಿಬಿಟ್ಟಿದೆ. ಇವಾಗ ಶೂಟ್ಗೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಸಖತ್ತಾಗಿರುತ್ತೆ ಗುರು, ಮಸ್ತಾಗಿ ಯೂಸ್ ಮಾಡ್ಕೋಬೋದು. ಸೊ ಇನ್ನು ಹಂಗೆ ಹೋಗ್ತಾ ಇದ್ರೆ ಇದೇ ಥರದ್ದೆಲ್ಲ ಕಾಣಿಸ್ತದೆ. ಸೊ ಈ ಸೆಂಟ್ರಲ್ಲಿ ಈ ಥರ ಜಾಗಗಳು ಕಾಣಿಸುತ್ತೆ ನಿಮಗೆ ಎಲ್ಲ ಕಡೆ. ಪರಿಚಯವಾದ ದಿನಗಳು ಕಳೆದು ಹೋದ ಶಿಕ್ಷಣಗಳು. ಮೊದ್ಲು ಬಂದ್ಬಿಟ್ಟು ಎಂಟ್ರಿ ಅಲ್ಲಿತ್ತು. ಓಕೆ, ಅಲ್ಲಿ ಎಂಟ್ರಿ ಇತ್ತು. ಅಲ್ಲಿ ಎಂಟ್ರಿ ಇತ್ತು. ಬಂದ ತಕ್ಷಣ ಇಲ್ಲಿ ಕಾಲ್ ತೊಳ್ಕೊಂಡೆ ಒಳಗಡೆ ಬಿಡ್ತಾ ಇದ್ರು. ಪ್ರೆಸೆಂಟ್ ಅಲ್ಲಿ ಇವಾಗ ಕ್ಲೋಸ್ ಮಾಡಿದಾರೆ, ಯಾರು ಮುಟ್ಬಾರ್ದು ಅಂತ. ಏನೋ ವರ್ಕ್ ನಡೀತಾ ಇತ್ತಲ್ಲ, ಸೊ ಹಂಗಾಗಿ ಆ ಕಡೆ ಎಂಟ್ರಿ ಇಲ್ಲ. ಇವಾಗ ಈ ಕಡೆ ಮಾಡಿದಾರೆ. ಬಟ್ ಆರ್ಕಿಟೆಕ್ಚರ್ ಯಾರು ಯೂಸ್ ಮಾಡಿದಾರೋ ಗೊತ್ತಿಲ್ಲ. ಸಕ್ಕದ ಡಿಸೈನ್ ಮಾಡೋರೆ. ಉರ್ದು ಭಾಷೆಯಲ್ಲಿ ಯೂಸ್ ಮಾಡಿದಾರೆ ನೋಡಿ, ಇಲ್ಲಿ ಉರ್ದು ಯೂಸ್ ಮಾಡಿದಾರೆ ತಾನೆ, ಉರ್ದು ತಾನೆ. ಸೊ ಇಲ್ಲಿಂದ ಇಲ್ಲೆಲ್ಲ ಒಳಗಡೆ ಏನೋ ಉರ್ದುಲ್ ಬರ್ದಿದಾರೆ. ಐ ತಿಂಕ್ ಕನ್ವರ್ಟ್ ಮಾಡಿದ್ರೆ ಸಿಗ್ಬೋದೇನೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ಬಿಟ್ಟು ಟ್ರೈ ಮಾಡ್ತೀವಿ ರೀ. ಸೊ ನೋಡ್ಕೊಂಡಾಯ್ತು ಇವಾಗ. ಸೊ ಇಲ್ಲಿಂದ ಸೀದಾ ಇನ್ನೊಂದು ಪ್ರಯಾಣ ನಡೆಸ್ತಾ ಇದ್ದೀವಿ. 25 rupees ಒಂದು ಟಿಕೆಟ್, ಮಾರ್ನಿಂಗ್ 9 to 5:30 ಲಾಸ್ಟ್ ಇರುತ್ತೆ. ಸೊ ನಾವು ನೋಡ್ಕೊಂಡಾಯ್ತು, ನಾವು ವೀಡಿಯೋ ಮಾಡ್ಕೊಂಡು ದಬ್ಬಾಕೋಬಿಟ್ಟು ಗುರು. ಸೊ ಇಷ್ಟೇ ಜಾಗ ಗುರು, ಒಬ್ಬರು ಕಾಲು ಇರೋಷ್ಟು ಐತೆ ಗುರು. ಹಂಗೆ ಟರ್ನ್, ಹಂಗೆ ಮತ್ತೆ ಹಂಗೆ ಎಲ್ಲ ಟರ್ನ್ ಅಷ್ಟೇ ಇರೋದು ನಿಮಗೆ. ಸೊ ಆದ್ರೂ ಹಿಡ್ಕೊಂಡು ಇಳಿಬೋಗ್ರು, ದಬ್ಬಾಕೊಂಡ್ಬಿಟ್ರೆ ಕಷ್ಟ. ನಾವು ಬೇರೆ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು. ಆಮೇಲೆ ಏನಿದೆ ಗೊತ್ತಾ, ಸಾಫ್ಟ್ ಆಗಿದಾವೆ ಕಲ್ಲು, ಸ್ಮೂತ್ ಆಗಿದಾವೆ. ಜಾರಿದ್ರೆ ಸೀದಾ ಎಳ್ಕೊಂಡು ಹೋಗ್ಬಿಡ್ತು ಹಂಗೆ ಡೌನೆ. ಆದ್ರೆ ಏನು ರಿಸ್ಕ್ ಆಗಲ್ಲ, ಸಾಧ್ಯ ಆದಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಬಗ್ಗೆ ಚೂರು ಗೂಗಲ್ನು ಅದನ್ನ ಕೇಳಿಕೊಂಡು ಮಾಡಿರ್ತಕ್ಕಂಥ ವೀಡಿಯೋ ಇದು ನೋಡಿ. ಕಚ್ಚಡ ನನ್ನ ಮಕ್ಕಳು ಕೆಂಪಗೆ ಮಾಡಿಬಿಟ್ಟವ್ರು, ಹುಗ್ಳಿ ಹುಗ್ಳಿ ಇಲ್ಲೂ ಬಿಟ್ಟಿಲ್ಲ ಗುರು. ಇಲ್ಲಿ ಅಗಿಯೋದೇ ಜೀವನ ಮಾಡ್ಕೊಬಿಟ್ಟವ್ರು, ಇಲ್ಲಿ ಬರೀ ಅಗಿತಾರೆ ಗುರು, ಪಾನ ಅಗಿಯೋದೇ ಜಾಸ್ತಿ ಇಲ್ಲಿ. ನಮ್ಮ ಕಡೆ ಹಂಗಿಲ್ಲಪ್ಪ, ಪರವಾಗಿಲ್ಲ, ನಾವೇ ಬೇಡ್ರ ನೋಡಿ. ಈ ಥರ ಜಾಗ ಸಿಕ್ಕರೆ ಸಾಕು, 6 ಅಡಿ 3 ಅಡಿ ಜಾಗ ಸಿಕ್ಕಿದ್ರೆ ಸಾಕು, ತೂ ತೂ ಅಂತ ಹೋಗಿತಾರೆ ಇಲ್ಲಿ. ಇದು ಹೇಳೋದಲ್ಲ, ಇಲ್ಲಿ ಮೊದಲೆಲ್ಲ ಬಂದು ಕೂತ್ಕೊಂಡು ಇಲ್ಲೆಲ್ಲ ಕಾಲು ತೊಳ್ಕೊಂಡು ಮೊದಲು ಎಂಟ್ರಿ ಆಗ್ತಾಯಿದ್ರು. ಸೊ ಹೋಗ್ಬಿಟ್ಟು, ಯಾಕಂದರೆ ಗಲೀಜು ಆಗ್ಬಾರ್ದು, ಅದೆಲ್ಲನೂ ಇರುತ್ತೆ ಇಲ್ಲಿ. ಕೆಲವೊಂದಿಷ್ಟು ರೂಲ್ಸ್ಗಳಿದ್ದೇ ಇರುತ್ತಲ್ಲ ಆ ಥರ. ಹಾಂ ಹಾಂ, ಮುತ್ತು ಫೇಮಸ್ ಅಂತ ಇಲ್ಲಿ. ಇವ್ರು ನಮ್ಮ ಕನ್ನಡದವರು, ಬೀದರ್ ಅವರು. ಸೊ ಇಲ್ಲಿಗೆ ಬಂದಿದ್ರು, 14 ವರ್ಷ ಆಯ್ತಂತೆ ಇವ್ರು ಇಲ್ಲಿ ಕೆಲಸ ಮಾಡಿ. ಸೊ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಸೊ ನಮ್ಮ ಕರ್ನಾಟಕದವರು ಅಂತ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ಸೊ ಅವರೇ ಹೇಳ್ತಾ ಇದ್ರು, ಎಕ್ಸ್ಪ್ಲೈನ್ ಕೊಡೋಂದ್ರೆ ಕೊಡ್ತಾರೆ ಇನ್ನೂ ಸ್ವಲ್ಪ. ಬಟ್ ಅವ್ರ ಬಿಸ್ನೆಸ್ಸಿಗೆ ನಾವು ತೊಂದರೆ ಮಾಡ್ದಂಗಾಯ್ತು. ಫೋಟೋಗ್ರಾಫರ್ ಆಗಿ 14 ವರ್ಷ ಕೆಲಸ ಮಾಡ್ತಾರೆ ಗುರು. ಎಲ್ಲೋದ್ರೆ ಯಾರಾದರೂ ಹೆಂಗಾದ್ರೂ ಬದುಕಿ ಬದುಕ್ತಾರೆ ಅನ್ನೋಕ್ಕೆ ಅವರ ಒಂದು ಉದಾಹರಣೆ. ಓಕೆ, ಚಾರ್ಮಿನಾರ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಬಿಸಿಲಿಗೆ ಇದೆಲ್ಲ ಬೇಕಾಗುತ್ತೆ. ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಅವನ ಹೆಸರು ಮಿಷಿನ್ ರಾಜ, MBBS ಅಂತ. ಎದಲ್ಲಿ ಮೂಟ ಇದ್ದಂಗ ಅವನಲ್ಲ, ಅವನು ಕರಿ ಇಡ್ಲಿ. ಗೋಲ್ಕೊಂಡನ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀನಿ. ಸೊ ಗೋಲ್ಕೊಂಡಲ್ಲಿ ಸಿಗ್ತೀನಿ ನಿಮ್ಗೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾರ್ಮಿನಾರಿಂದ ಎಲ್ಲ ಹೊರಡೋಣ. ಎಲ್ರಿಗೂ ಬಾಯ್. ಅವಳು ತಚ್ಚಾಕವೆಲ್ಲ ಚಿಗುರಿಮ್ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ಬೆಲ್ಲ. ಅವಳು ತಚ್ಚಾಕವೆಲ್ಲ ಚಿಗುರಿಮ್ಮೆಲ್ಲ.